ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಕೃಷಿ ಕಾಯ್ದೆಗಳನ್ನು ತಂದಾಗ ವರ್ಷಗಾಲ ಹೋರಾಟ ಮಾಡಿದಂಥ ರೈತರು ಪ್ರಧಾನಿಗಳಿಗೆ ಜ್ಞಾನಾದಿಯಾಗಿ ಆ ಒಂದು ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿದ್ರು. ಎಲ್ಲ ಉತ್ಪನ್ನಗಳಿಗೆ ಖಾತ್ರಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತೀನಿ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಆದರೂ 9 ತಿಂಗಳಾದರೂ ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ. ಮತ್ತು ಕಬ್ಬಿನ ಬೆಲೆ ನಿಗದಿ ಮಾಡೋ ವಿಚಾರದಲ್ಲಿ ಕೂಡ ಕಬ್ಬಿನ ಉತ್ಪಾದನೆ ಹೆಚ್ಚು ಏರಿಕೆಯಾಗಿದೆ. ಅದರಿಂದ ಅದನ್ನು ಗಂಭೀರವಾಗಿ ಪರಿಗಣಿಸ್ತೇನೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಬಂದು ರೈತರಿಗೆ ದ್ರೋಹ ಬಗೀತಾ ಇದ್ದಾರೆ. ಮತ್ತು ಏನು ಇತ್ತೀಚೆಗೆ ಸಂಸತ್ತಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸ್ತೀವಿ, ಖಾಸಗೀಕರಣ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ 40 ಲಕ್ಷ ಕೃಷಿ ಪಂಪ್ಸೆಟ್ ರೈತರಿದ್ದಾರೆ. ಇವರಿಗೆ ಕೊಡುವಂಥ ಉಚಿತ ವಿದ್ಯುತ್ತನ್ನು ನಿಲ್ಲಿಸಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ. ಇದರ ವಿರುದ್ಧ ಸಂಘಟಿತ ಹೋರಾಟ ಮಾಡಬೇಕು ಅಂತೇಳಿ ಕರ್ನಾಟಕದ 40 ಲಕ್ಷ ಕಬ್ಬು ಬೆಳೆಗಾರರನ್ನು, 30 ಲಕ್ಷ ಪಂಪ್ಸೆಟ್ ರೈತರನ್ನು ಜಾಗೃತಿ ಮಾಡಿ ವಿಧಾನಸೌಧ ಚಲೋ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 26ನೇ ತಾರೀಕು ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ರೈತರು ಸ್ವಾಭಿಮಾನಿಗಳಾಗಿ, ಸ್ವಾವಲಂಬಿಗಳಾಗಿ, ಸ್ವಯಂ ಪ್ರೇರಿತರಾಗಿ ಈ ಒಂದು ಚಳುವಳಿಗೆ ಬರಬೇಕು. ಬಳ್ಳಾರಿ ಸಕ್ಕರೆ ಕಾರ್ಖಾನೆಯವರು ಕಬ್ಬಿನ ದರ ನಿಗದಿ ಆಗಿದ್ದರೂ ಕೂಡ ರೈತರಿಗೆ ಹೋದ ವರ್ಷಕ್ಕಿಂತ ಸುಮಾರು 450 ರೂಪಾಯಿ ಕಡಿಮೆ ಹಣ ಕೊಡ್ತಾಯಿದ್ದಾರೆ. ಹೇಗೆ ಹೋದ ವರ್ಷಕ್ಕಿಂತ ಕಬ್ಬು ಬೆಳೆಯತಕ್ಕಂಥ ರೈತರಿಗೆ ಗೊಬ್ಬರದ ಬೆಲೆ ಕಡಿಮೆ ಆಗಿದೆಯಾ, ಬೀಜದ ಬೆಲೆ ಕಡಿಮೆ ಆಗಿದೆಯಾ, ಕಟಾವು ಕೂಲಿ ಕಡಿಮೆ ಆಗಿದೆಯಾ, ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ, ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು, ಈ ರೀತಿ ರೈತರಿಗೆ ವಂಚನೆ ಮಾಡುವಂಥ ಅವಕಾಶ ಕೊಟ್ಟವ್ರು ಯಾರು, ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಈ ಭಾಗದ MLA ಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ, ನಾವು 2.5 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ, ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ, ಯಾಕೆ ನೀವು MLAಗಳಾಗಿದ್ದೀರಿ, ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದೀರಿ ಅಥವಾ ಮಂತ್ರಿಗಳಾಗಿದ್ದೀರಿ, ಇವತ್ತು ನಮ್ಮ ಪ್ರಶ್ನೆ ಅವ್ರಿಗೇನೆ ಇಲ್ವಾ. ನಾನು ನಿಮಗೆಲ್ಲ ಹೇಳ್ತೀನಿ, ಕೊನೆಯಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಮಾಡಿ. ನೀವು ಏನು ಹೇಳ್ತೀನಿ ಕೊನೆಯಲ್ಲಿ ಎಲ್ಲ ವಿಚಾರ ಹೇಳಾದ್ರೆ, ನೀವು ಯಾರ್ಯಾರು ಏನೇನು ಬರ್ಕೊಟ್ಟಿದ್ರಿ, ನಿಮ್ಮೂರನ್ನು ಹೊರಡಿಸಿಟ್ಟು ಎಲ್ಲರೂ ಬೆಂಗಳೂರು ಬರುವಂತ ತೀರ್ಮಾನ ಮಾಡಿಬಿಟ್ಟು ನಿಮ್ಮೂರವ್ರನ್ನು ಕರ್ಕೊಂಡು ಆ ಊರು ಹೋಗಿ ಆ ರೈತರನ್ನು ಜಾಗೃತಿ ಮಾಡೋಕ್ಕಾಗ್ತದಾ, ಅವರನ್ನು ನೀವು ಮಾಡ್ಬೋದಾ ಅಂತ ಹೇಳ್ತೀನಿ. ಆಗ ನೀವು ಆಗ್ಬೋದು ಅಂದರೆ ಮಾಡಿ, ಆಗಲ್ಲ ಅಂದ್ರೆ ಕಿರಿ. ಅದು ಒಂದು ವಿಚಾರ. ಯಾಕೆಂದ್ರೆ ಅದೇ ಉದ್ದೇಶಕ್ಕೆ ಇದನ್ನು ಬರೆಸಿದ್ರು. ಯಾಕೆಂದ್ರೆ ನಾವು ಪದೇ ಪದೇ ಬಂದವರು, ಅದು ನಮ್ಮ ಮನವಿ. ನಾವೇನು ನಿಮ್ಮನ್ನು ಬಂದು ಹೋರಾಟಕ್ಕೆ ಬಂದು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ನನ್ನ ನೀವು ಕೇಳಿದಿಲ್ಲ. ನಿಮ್ಮ ಹಕ್ಕು, ನಿಮಗಾಗಿ ಹೋರಾಟ, ನಿಮ್ಮ ಒಂದು ಸ್ವಾಭಿಮಾನದ ಹೋರಾಟ, ನಿಮ್ಮ ಬೆಲೆಗಾಗಿ ಹೋರಾಟ, ನಿಮ್ಮ ಪಂಪ್ಸೆಟ್ಗಾಗಿ ಹೋರಾಟ, ರೈತರ ಬದುಕಿಗಾಗಿ ನಮ್ಮ ಹೋರಾಟ. ಈ ಹೋರಾಟಕ್ಕೆ ಬನ್ನಿ, ಬೆಂಬಲ ಕೊಡಿ, ಬೆಂಗಳೂರು ಚಲೋ ಮಾಡೋಣ, ರೈತರು ನಡೆದರೆ ವಿಧಾನಸೌಧವೇ ನಡುಗುವುದು ಅಂತ ಹೇಳ್ತಾರೆ. ರೈತರು ಗುಡುಗಿದರೆ ವಿಧಾನಸೌಧಕ್ಕೆ ನಡುಗುವುದು. ನೀವು ವಿಧಾನಸೌಧ ನಡೆಸಬೇಕು ಅಂದರೆ ಎಲ್ಲರೂ ಕೂಡ ಪಂಪ್ಸೆಟ್ ರೈತರು, ಕಬ್ಬು ಬೆಳೆಗಾರ ರೈತರು, ಎಲ್ಲ ಬೆಳೆಗಳನ್ನು ಬೆಳೆಯುವಂಥ ರೈತರು ಸಕ್ರಿಯವಾಗಿ ಸ್ವಯಂ ಪ್ರೇರಿತರಾಗಿ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಅಧ್ಯಕ್ಷನಾಗಿ ನಾನು ಈ ಒಂದು ಮನವಿಯನ್ನು ಮಾಡ್ತಾಯಿದ್ದೇನೆ.